ಸಂತ ಅಲೋಶಿಯಸ್ ಪಿಯು ಕಾಲೇಜಿನ ವಿದ್ಯಾರ್ಥಿಗಳ ಕಾಸ್ ಸಂಘಟನೆಯ ವತಿಯಿಂದ ಸಂಜೆ ವಿದ್ಯಾಭ್ಯಾಸ ಮಾಡುವ ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕ ವಿತರಣಾ ಕಾರ್ಯಕ್ರಮ ಮಂಗಳೂರಿನ ಅಲೋಶಿಯಸ್ ಕಾಲೇಜಿನ ಸಭಾಂಗಣದಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಮಂಗಳೂರು ಕಮಿಷನರೇಟ್ ವ್ಯಾಪ್ತಿಯ ಡಿಸಿಪಿ ಹನುಮಂತರಾಯಪ್ರು ಕಾಲ್ ಸಂಘಟನೆಯ ಕಾರ್ಯ ಶ್ಲಾಘನೀಯ ಮತ್ತು ಮಂಗಳೂರಿನಲ್ಲಿ ವಿದ್ಯಾರ್ಥಿಗಳು ಮಾದಕ ದ್ರವ್ಯಕ್ಕೆ ಬಲಿಯಾಗುತ್ತಿದ್ದಾರೆ. ಈ ಬಗ್ಗೆ ವಿದ್ಯಾರ್ಥಿಗಳು ಜಾಗೃತರಾಗಬೇಕು. ಮಾತ್ರವಲ್ಲ, ಇತ್ತೀಚಿನ ದಿನಗಳಲ್ಲಿ ವಿದ್ಯಾರ್ಥಿಗಳು ತೀವ್ರವಾಗಿ ಮೊಬೈಲ್ ಬಳಕೆ ಮಾಡುತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಜಿಲ್ಲೆಯಲ್ಲಿ ಹೆಚ್ಚಾಗಿ ಸಾಮಾಜಿಕ ಜಾಲತಾಣಗಳ ದುರ್ಬಳಕೆ ನಡೆಯುತ್ತೆ. ಇದರ ಬಗ್ಗೆ ವಿದ್ಯಾರ್ಥಿಗಳು ಜಾಗೃತರಾಗಬೇಕಿದೆ. ವಿದ್ಯಾರ್ಥಿಗಳು ಜಾಗೃತರಾದರೆ ಜಿಲ್ಲೆಯಲ್ಲಿ ಈ ರೀತಿಯ ಘಟನೆಗಳು ನಡೆಯದಂತೆ ಎಚ್ಚರಿಕೆ ವಹಿಸಬಹುದಾಗಿದೆ ಎಂದವರು ಹೇಳಿದರು. ಅಂತ ಒಂದು ಒಂದು ಇದರಲ್ಲಿ ನೀವು ಚಕ್ರದಲ್ಲಿ ಬೀಳಬೇಡಿ. ಯಾವುದೇ for that, but not even a single reason can justify your act. So yav karanakku you should not do that, because life is precious. Nimma mottama barala. So you should remember, one of your friend is there. Nanga father told me when I distributed the books. See, unfortunately he is suffering from some disability. So now we all are there. So we should be thankful and fortunate to God that we are so healthy. ನಮಗೆ ಎರಡು ಕಣ್ಣಿದ್ದಾವೆ. ಐ ಫೀಲ್ ಮೆನಿ ಟೈಮ್ಸ್ ನಾವು ಇದರ ಎಸ್ಎಸ್ಎ ಮಾಡಲ್ಲ. ಹಿಂದಿದಲ್ಲಿ ರೈಟ್ ವರ್ಡ್. ಇದೇ ವೇಳೆ ಮಾತನಾಡಿದ ಕಾಲೇಜಿನ ಪ್ರಾಂಶುಪಾಲರಾದ ರೆವರೆಂಡ್ ಫಾದರ್ ಮೆಲ್ವಿನ್ ಮೆಂಡೋನ್ಸಾಸ್ ಜಿ, ಕಾಸ್ ಸಂಘಟನೆಯ ಬಗ್ಗೆ ನನಗೆ ಅಪಾರ ನಂಬಿಕೆ ಮತ್ತು ವಿಶ್ವಾಸವಿದೆ. ನಾವು ಹಲವಾರು ಸಂಘಟನೆಗಳನ್ನು ನೋಡಿದ್ದೇವೆ. ಆರಂಭದ ಮೊದಲೆರಡು ವರ್ಷ ಮಾತ್ರ ಕಾರ್ಯನಿರ್ವಹಿಸುತ್ತದೆ, ಮತ್ತೆ ಸುದ್ದಿಯಲ್ಲಿಯೇ ಇರುವುದಿಲ್ಲ. ಆದರೆ ನಮ್ಮ ಕಾಲೇಜಿನ ಕಾಸ್ ಸಂಘಟನೆ ಕಳೆದ 4 ವರ್ಷಗಳಿಂದ ನಿರಂತರ ಸೇವೆ ಮಾಡುತ್ತಲೇ ಬಂದಿದೆ, ಮತ್ತು ಈ ಸಂಘಟನೆ ನಮ್ಮ ಕಾಲೇಜಿನ ಹೆಮ್ಮೆ ಎಂದು ಹೇಳಿದ್ರು. They're going to raise some funds, and this is what cause has been doing. I'm greatly impressed by our cause team. 4 years, we are moving to 5th year. The motivation of this group is tremendous. I have seen different groups, some organization after 1 year or 2 years, the momentum comes down, the interest goes down, but cause team year after year has new members. And the enthusiasm, the energy, the positivity, the good that they want to do only increases. And I'm happy to note that cause has reached out to many people. ಕಾರ್ಯಕ್ರಮದಲ್ಲಿ ಮಂಗಳೂರು ಮಹಾನಗರ ಪಾಲಿಕೆಯ ಸಚೇತಕ ಶಶಿಧರ್ ಹೆಗ್ಡೆ, ಹಳೆ ವಿದ್ಯಾರ್ಥಿ ಸುಹಾನಾಳ್ವ ಮತ್ತಿತರರು ಉಪಸ್ಥಿತರಿದ್ದರು. ಪವನ್ ಕಾಚಿಮಡ್ಕ, ವಿಪೋ ನ್ಯೂಸ್, 24/7 ಮಂಗಳೂರು.